ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮತ್ತಣ್ಣ, ಈಗ ನಾನು ಬಂದಿದ್ದು ಹಣದ ವಿಚಾರ ಮಾತಾಡೋದಕ್ಕೆ. ಹೆದರ್ಕೋಬೇಡಿ, ನಾನು ಬಂದಿರೋದು ಹಣದ ವಿಚಾರ ಮಾತಾಡೋದಕ್ಕೆ ಹೊರತು ಹಣನ ವಾಪಸ್ ಕೇಳೋದಕ್ಕಲ್ಲ. ಅಲ್ಲ ಅಣ್ಣ, ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥವೇ ಆಗ್ತಿಲ್ಲ. ನನ್ನ ಹೆಂಡತಿಗೆ ಕ್ಯಾನ್ಸರ್ ಮೊದಲನೇ ಸ್ಟೇಜ್ ಅಲ್ಲಿ ಇದೆಯಂತೆ. ಈಗಲೇ ಟ್ರೀಟ್ಮೆಂಟ್ ಕೊಟ್ರೆ ಉಳಿಸ್ಕೋಬೋದಂತೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತಂತೆ. ಈಗ ನಾನು ಕೊಟ್ಟಿರೋ 10 ಲಕ್ಷ ರೂಪಾಯಿನ ನೀವು ಏಕಾಏಕಿ ಕೊಟ್ಬಿಡಿ ಅಂತಂದ್ರೆ ನಿಮಗೂ ಕೊಡೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಸಿಟಿನಲ್ಲಿ ಒಬ್ರು ಫೈನಾನ್ಷಿಯರ್ ಇದ್ದಾರೆ, ಅವ್ರಿಗೆ ನೀವು ಕೊಟ್ಟಿದ್ದೀರಲ್ಲ ಕಾಗದ ಪತ್ರಗಳು, ಅವನ್ನೆಲ್ಲ ಅವ್ರ ಹತ್ರ ಇಟ್ಟು ನಾನು ಸಾಲ ತಗೋತೀನಿ. ಇನ್ಮೇಲೆ ನೀವು ಅವ್ರಿಗೆ ಬಡ್ಡಿ ಕೊಟ್ಟರೆ ಸಾಕು. ಮುತ್ತಣ್ಣ, ನೀವು ಒಪ್ಕೊಳ್ಳೋದಾದ್ರೆ ಇದನ್ನು ಮಾಡೋಣ, ಇಲ್ಲಾಂದರೆ ಬೇಡ. ನನ್ನ ಹಣೆ ಬರಹ ದೇವ್ರು ಹೇಗಿಟ್ಟಿದನೋ ಹಾಗಾಗಲಿ. ಮಾತಾಡ್ತಾ ಇದ್ದೀರಿ ಸೇಠಣ್ಣ, ನೀವು ನಮ್ ಕಷ್ಟಕ್ಕಾಗಿದ್ದೀರ. ಹಂಗಾದ್ರೆ ನಾವು ನಿಮ್ ಕಷ್ಟಕ್ಕಾಗೋದ್ ಬೇಡ್ವಾ? ನಮಗ್ ತೊಂದರೆ ಆಗದೇ ಇರ್ಲಿ ಅಂತ ಯಾವುದೋ ಸಾಲಗಾರನ ಸಿದ್ಧ ಮಾಡ್ಕೊಂಡೇ ಬಂದಿದ್ದೀರಿ. ಸಾಲ ಯಾರಾದ್ರೇನು, ನಿಮ್ದಾದ್ರೇನು ಅವ್ರದಾದ್ರೇನು, ಬಡ್ಡಿ ಅಂತೂ ಕೊಡ್ಲೇಬೇಕಲ್ಲ. ಆಗ್ಲಿ ಆಗ್ಲಿ ಅಣ್ಣ. ಸೇಠಣ್ಣ, ಸಹಾಯ ಅಂತ ಕೇಳ್ತಿದ್ದೀರ ಅಲ್ಲ, ಅದು ನಿಮ್ಮ ಹಕ್ಕು, ನಿಮ್ ದೊಡ್ಡ ಗುಣ. ಈ ವಿಚಾರದಲ್ಲಿ ನೀವೇನ್ ನಿರ್ಧಾರ ತಗೋತಿರೋ ಅದಕ್ಕೆ ನಮ್ ಸಂಪೂರ್ಣ ಒಪ್ಪಿಗೆ ಐತೆ. ಓನಣ್ಣ, ನೀವ್ ಹೇಳ್ದಂಗಾಗ್ಲಿ, ನೀವ್ ಹೇಳ್ದಂಗಾಗ್ಲಿ. ದೊಡ್ಡ ಉಪಕಾರ ಆಯ್ತು ಮುತ್ತಣ್ಣ, ನಿನ್ನ ಈ ಉಪಕಾರನ ನನ್ನ ಜನ್ಮದಲ್ಲಿ ಯಾವತ್ತೂ ಮರೆಯೋದಿಲ್ಲ. ಹಂಗೆಲ್ಲ ಹೇಳ್ಬೇಡಿ ಅಣ್ಣ, ಹಂಗೆಲ್ಲ ಹೇಳ್ಬೇಡಿ. ಅಕ್ಕ ಅವರು ಹುಷಾರಾಗಿ ನೆಗ್ ನೆಗ್ತಾ ಮನೆಗೆ ಬಂದು ಬಿಡ್ಲಿ, ಅಷ್ಟು ಸಾಕು. ನಾನೇನು ಬರ್ತೀನಿ. ಅಪ್ಪಯ್ಯ, ಈ ದೊಡ್ಡ ದೊಡ್ಡ ಕಾಯಿಲೆ ಎಲ್ಲ ಶ್ರೀಮಂತರಿಗೆ ಬರುತ್ತೆ, ನಮ್ಮಂತ ಬಡವರಿಗೆ ಬಂದ್ರೆ ಬದುಕಕ್ಕಾಗುತ್ತಾ ಹೇಳಿ? ಬಿಡ್ತು ಅನ್ನೆ, ಎಂತ ಮಾತು ಅಂತ ಅರ್ತೀಯ? ಶ್ರೀಮಂತರೇ ಆಗ್ಲಿ ಬಡವರೇ ಆಗ್ಲಿ ಕಷ್ಟ ಕಷ್ಟನೇ ಅಮ್ಮ. ರೀ, ಈಗ ಏನ್ರಿ ಮಾಡೋದು? ಇವ್ರಾದ್ರೆ ನಾವು ಕೊಟ್ಟಾಗ ಬಡ್ಡಿ ಇಸ್ಕೊತಿದ್ರು, ಆದಾಗ ಅಸ್ಲು ಕೊಡಿ ಅಂತಿದ್ರು. ಆ ಪೇಟೆ ಜನ ಹೆಂಗಿರ್ತಾರೋ ಏನೋ, ಮುಂದೆ ಏನ್ ಗತಿರಿ? ಶಾಂತ, ದೇವ್ರು ಏನೋ ಒಂದ್ ದಾರಿ ತೋರಿಸ್ತಾನ್ ಬಿಡು. ನನ್ನ ಮಗಳು ಮೈನಾ ಹೇಳ್ತಾ ಇರ್ಲಿಲ್ವಾ, ದೊಡ್ಡೋರ್ಗೆ ದುಡ್ಡಿರೋರ್ಗೆ ರೋಗದ ಕಾಟ, ನಮ್ಮಂತವ್ರಿಗೆ ಬಡವ್ರಿಗೆ ರೊಕ್ಕದ ಕಾಟ. ದೇವ್ರೇ, ನೀನ್ ಹೆಂಗ್ ಮಾಡಿದ್ರೆ ಹಂಗೆ ಅಂತ ಅವನಿಗೆ ನಮಸ್ಕಾರ ಹಾಕಿ ಹಂಗೆ ಇದ್ಬಿಡೋದಷ್ಟೇ. ದಿನ ದಿನ ಅವನ್ ಹೆಂಗ್ ನಡೆಸ್ತಾನೋ ಹಂಗ್ ನಡ್ಸ್ಕೊಂಡು ಹೋಗೋದು.